ಮಾನವನ ತಲೆ ಬಲು ವಿಚಿತ್ರವಾದುದು. ಮನಸ್ಸು ಮಾಡಿದರೆ ಈ ಭೂಮಂಡಲವನ್ನೇ ಘಡಘಡನೆ ನಡುಗಿಸಬಲ್ಲ ಸಾಮರ್ಥ್ಯ ಮಾನವನ ಮೆದುಳಿಗಿದೆ. ಅಂತೆಯೇ ನನ್ನ ಮಾತಿನ ಮೋಹಿಯಲ್ಲಿ ಮೋಹಿತಳಾಗಿ ಆ ರಮೇಶನ ಮನೆತನವನ್ನು ಚಿತ್ರ ಚಿತ್ರವಾದ ಮಾಡುವ ಭದ್ರಕಾಳಿಯಾದಳು ಆ ಕವಿತಾ. ಇನ್ನು ಹಾದರದ ಅಪವಾದವನ್ನು ಹೊತ್ತು ಮನೆಯಿಂದ ಹೊರ ಹೋದಳು ಆ ಸವಿತಾ. ಇವು ಎರಡೂ ಕೃತ್ಯಕ್ಕೂ ನಾನೇ ಕರ್ತೃ. ನಾ ಮನಸ್ಸಿಟ್ಟ ಚಂದ್ರಮಣಿ ಇತ್ತ ಕಡೆನೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಮತ್ತೊಂದು ಕೈ ನೋಡೆ ಬಿಡೋಣ. ನನ್ನನ್ನು ನೋಡಿಯೂ ನೋಡದ ಹಾಗೆ ಪಾರಿವಾಳದ ಹಾಗೆ ಏಕೆ ಹಾರುವೆ ಸವಿತಾ? ದಾರಿಯಲ್ಲಿ ಈ ಸಿಕ್ಕ ಈ ಗಂಡು ಹಕ್ಕಿಯ ಸಂಘ ಬಯಸಿ ನಿಜ ಜಾರಣಿ ನೀನಾಗು. ಕಣ್ಣು, ಸುಮ್ಮನೆ ನನಗೆ ದಾರಿ ಬಿಟ್ಟು ನಿಲ್ಲು. ನೋಡು, ಇಷ್ಟು ದಿನ ನಿನ್ನಿಂದ ನಾನು ಜಾರ್ನಿಯ ಪಟ್ಟವನ್ನು ಹೊತ್ತೆ. ನಾನು ನಿನಗೆ ಏನು ದ್ರೋಹ ಬಗೆದಿನಿ ಅಂತ ವಿನಾಕಾರಣವಾಗಿ ನನ್ನ ಬಾಳನ್ನೇ ನರಕದ ಕುಂಡವನ್ನಾಗೆ ಮಾಡಿದೆ. ನೀನೊಬ್ಬ ಮನುಷ್ಯನಲ್ಲ, ನಿರ್ಲಜ್ಜ ಪಶು ನೀನು. ಹೇ ಚಿತ್ತನಿ ಜಾತಿಯ ಹೆಣ್ಣೆ, ಹೆಚ್ಚಿಗೆ ಬೊಗಳದೆ ನನ್ನ ಮಾತಿನಂತೆ ನಡೆದರೆ ನಿನ್ನನ್ನು ನನ್ನ ಮಹಾರಾಣಿಯನ್ನಾಗಿಸಲು ನಿನ್ನ ಅಡಿಯಿಂದ ಮುಡಿವರೆಗೂ ಹಣದ ರಾಶಿಯನ್ನೇ ಚೆಲ್ಲುವೆ. ಇದಕ್ಕೆ ನೀನೇ ನನ್ನವೆ, ನನ್ನ ದಾಸವಾಳ ಹೂವೆ. ಹೇ ಕಣ್ವರ್, ನೀನ್ ಎಷ್ಟು ಹಣದ ರಾಶಿ ನನ್ನ ಪಾದಕ್ಕೆ ಸುರಿದ್ರು ಕೂಡ ಈ ನಿನ್ನ ಕಾಮುಕನ ಹಣದ ಆಸೆಗೆ ಪಟ್ಟು ನನ್ನ ಶೀಲ ಯಾವತ್ತಿದ್ರು ನಿನಗೆ ಸಿಗ್ಲಾರ್ದು, ಈ ದೇಹ ಯಾವತ್ತಿದ್ರು ನನ್ನ ಪತಿಗೆ ಮಾತ್ರ ಮೀಸಲು. ಪತಿಗೆ ಮೀಸಲು? ಸವಿತಾ ಸವಿತಾ ಸವಿತಾ, ಇದು ಓಭೇರಾಯನ ಕಾಲವಲ್ಲ ಸವಿತಾ, ಇದು ಕಲಿಗಾಲ. ಸವಿತಾ, ನಿನಗೋಸ್ಕರ ನಿನ್ನ ಅಣ್ಣನಿಗೆ ಕಳ್ಳನ ಪಟ್ಟವನ್ನು ಹೊರಿಸಿ ಜೈಲಿಗೆ ಕಳುಹಿಸಿದೆ. ನಿನ್ನ ಅಕ್ಕನ ಸ್ನೇಹ ಮಾಡಿ ನಿನಗೆ ಅವಳಿಂದಲೇ ಅಪವಾದ ಹೊರಿಸಿದೆ. ನಿನ್ನ ಅಕ್ಕನಿಂದ ಅಕ್ಕನನ್ನು ಕೊಲೆ ಮಾಡಿ ನಿನ್ನ ಭಾವನನ್ನು ಜೈಲಿಗೆ ಅಟ್ಟಿದೆ. ಆದರೆ ಅಷ್ಟೇ ಅಲ್ಲದೆ ಹಾದರದ ಅಪವಾದ ಹೊತ್ತ ನೀನೇ ಹಾದರ ಮಾಡಲು ಅಂಜುವೆಯ ನನ್ನ ರತ್ನ ಮಂಜರಿ. ಬಾ, ಕೊನೆ ಟೈಮ್ ಆದರೂ ಸಿಗ್ತೀಯಾ ಅಂತ ಆಸೆ ಇಟ್ಕೊಂಡಿದ್ದೀನಿ, ನೋಡೇ ಬಿಡೋಣ ಒಂದು ಕೈನ. ಕಣ್ವರ್, ನನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಲು ಸಿದ್ಧನಾದ್ಯ ಸೈತಾನ್! ನೀನು ನನ್ನ ಸತಿಯ ಕೂಡ ಅನೈತಿಕ ಸಂಬಂಧ ಹೊಂದಿರುವೆ ಎಂದು ವಿನಾಕಾರಣ ಮನೆಯಿಂದ ಹೊರ ದುಡುವಂತೆ ಮಾಡಿದೆಯಾ? ನಿನ್ನ ಕುತಂತ್ರ ಬುದ್ಧಿಯಿಂದ ಪರ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಮೋಸದ ಅಪವಾದ ಕಟ್ಟಿ ಹಾದಿಯಲ್ಲಿ ಬಲಾತ್ಕಾರ ಮಾಡಿದಲ್ಲಿ ಕೆಟ್ಟ ರಕ್ತಕ್ಕೆ ಹುಟ್ಟಿದ ನರಪಸುವೆ. ನನ್ನ ಈ ಬಲಾತ್ಕಾರದ ಮಹಾಯಜ್ಞಕ್ಕೆ ರಾಕ್ಷಸನಾಗಿ ಬಂದು ನಿಲ್ಲಿಸಿದೆಯಲ್ಲ. ಒಂದು ಮಾತನ್ನು ಮಾತ್ರ ನೆನಪಿನಲ್ಲಿಟ್ಕೋ, ಮುಂದೊಂದು ದಿನ ದುಶ್ಯಾಸನನ ಹಾಗೆ ಇವಳ ಸೀರೆಯನ್ನು ಸೂರೆಗೊಯ್ಯದಿದ್ದರೆ ನಾನು ಕಣ್ವರ್ನಲ್ಲೇ ಅಲ್ಲ. ನೆನಪಿನಲ್ಲಿ ಇಟ್ಕೊಳ್ತೀಯಲ್ಲ, ಇಟ್ಕೊಳ್ಳೇಬೇಕು. ಏ ಸಾಕು, ಬಾಯಿ ಮುಚ್ಕೊಂಡು ಹೋಗೋ ಮತ್ತೆ ಹೀನ.
ನಿನ್ನಂತ ದುಶ್ಯಾಸನನ್ನು ಸಂಹಾರ ಮಾಡಲು ಬಲ ಭೀಮನಂತ ಬಲಶಾಲಿಗಳಿದ್ದಾರೆ ಎಂಬುದನ್ನು ಮರೆಯಬೇಡ. ಸೈತಾ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಎಂಬ ಹಿರಿಯರ ಮಾತು ಮಸ್ತಕಕ್ಕೆ ಅರಿವಾಗಿದೆ. ಆ ಕವಿತಾಳ ಕಪಟ ನಾಟಕದಲ್ಲಿ ನಾನು ಖಳನಾಯಕನಾಗಿ ನಿನ್ನಂತ ಸಾಧ್ವಿ ಶಿರೋಮಣಿಯನ್ನು ಹೊರಹಾಕಿದ ಪ್ರಾಯಚಿತ್ತಕ್ಕಾಗಿ ಆ ದೇವರು ನನಗೂ ಅಪತುತ್ತಾನೆ. ಈ ಕಡುಪಾಪಿಯನ್ನು ಕ್ಷಮಿಸು ಸವಿತಾ, ಕ್ಷಮಿಸು. ಏನ್ರಿ ನಿಮ್ಗೆ ಹುಚ್ಚುಗಿಚ್ಚು ಹಿಡಿದಿದೆ ಏನು? ಕ್ಷಮಿಸ್ಲಿಕ್ಕೆ ನಾನಿಷ್ಟದವ್ರಿ, ಎಲ್ಲದಕ್ಕೂ ದೇವರಿದ್ದಾನೆ. ದೇವರು ಆಟ ಆಡಿಸಿದಂತೆ ಆಟ ಆಡುವ ಬೊಂಬೆಗಳಷ್ಟೇ ನಾವು ರೀ. ಎಲ್ಲಿ ನೀವ್ಯಾಕೆ ಮನೆ ಬಿಟ್ಟು ಬಂದ್ರಿ? ನಿನ್ನನ್ನು ವಿನಾಕಾರಣ ಮನೆಯಿಂದ ಹೊರಹಾಕಿದ ಮೇಲೆ ನಾನು ನನ್ನ ನತದೃಷ್ಟ ಮುಖವನ್ನು ತೋರಿಸಬಾರದು ಎಂದು ಸಾಯಲು ಸಿದ್ಧನಾದ ನಾನು ಆ ರಾಕ್ಷಸಿ ತಡೆದು ನನ್ನನ್ನು ಕೊಲೆ ಮಾಡುವ ಕಡುಗನ ಸ್ಥಾನದಲ್ಲಿ ನಿಲ್ಲಿಸಿದ. ಅವಳ ನಟನೆಗೆ ಕೋಪಿತನಾದ ರಮೇಶಣ್ಣ ನನ್ನನ್ನು ಮನೆಯಿಂದ ಹೊರದೂಡಿಬಿಟ್ಟ. ಅಯ್ಯೋ ವಿನಯೇ, ನಾನೇ ಹಾದರದ ಅಪವಾದ ಕಟ್ಟಿ ನಿನ್ನನ್ನು ಮನೆಯಿಂದ ಹೊರದೂಡುವಂತೆ ಮಾಡಿದೆಯಾ? ಏನು ನಿನ್ನ ಡೊಂಬರಾಟ? ಮುಡಿಯೇರಬೇಕಾದ ಹೂ ಅರಳುವ ಮುನ್ನವೇ ಅಡಿಯಲ್ಲಿ ಹಾಕಿ ತುಳಿದೆಯಾ? ಯಾರೋ ಮಾಡಿದ ಮೋಸಕ್ಕೆ ನಾವಿಬ್ರು ವನವಾಸ ಅನುಭವಿಸುವಂತಾಯಿತು. ಹಾ ಸಹಿತ, ನಿಮ್ಮಣ್ಣನನ್ನು ಹುಡುಕಿಕೊಂಡು ಬರೋಣ, ಆಮೇಲೆ ನನ್ನ ಅಣ್ಣನನ್ನು ಬಿಡಿಸಿಕೊಂಡು ಬರೋಣ, ನಡೆ ಹೋಗೋಣ. ಹೋಗ್ಲಿ ಬಿಡಿ ಸ್ವಾಮಿ, ನಡೆದು ಹೋದ ಘಟನೆಯನ್ನ ಮತ್ತೆ ಮೆಲುಕು ಹಾಕಿದ್ರೆ ಏನೋ ಪ್ರಯೋಜನ ಇಲ್ಲ. ನಡೆಯಬೇಕಾಗಿದ್ದು ನಡೆದು ಹೋಗುತ್ತೆ ಅಷ್ಟೇ, ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಹಾ ನಿಜ ನಿನ್ನ ಮಾತು. ಅಂತೂ ದೇವರು ಸರಿಯಾದ ಸಂದರ್ಭದಲ್ಲಿ ನಮ್ಮಿಬ್ಬರ ಬಾಳ ನೌಕೆಗೆ ಒಂದು ಹೊಸ ಕಳೆಯನ್ನು ತಂದ. ನಾನು ಊರಿಗೆ ಹೋಗಿ ಅಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಹುಡುಕಿಕೊಂಡು ನಿಮ್ಮಣ್ಣ ಹೇಳಿದಂತೆ ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆ. ಆದರೆ ಹಿಂದಿನ ಕಹಿ ಘಟನೆ ಮರೆಯಬೇಕಾದರೆ ಇಂದಿನ ಈ ನಿಸರ್ಗದಲ್ಲಿ ನಿನ್ನ ಸುಂದರ ಸುಮರಣ ಒಂದು ಸಂಗೀತವನ್ನು ಹೊರಮಿಸುವ. ನಿಮ್ಮಿಷ್ಟದಂತೆ ಆಗಿ ಅನರ್ಘ ರತ್ನದೇ ಅನರ್ಘ ರತ್ನದೇ ಅನರ್ಘ ರತ್ನದೇ ಅನರ್ಘ ರತ್ನದೇ ಅನರ್ಘ ರತ್ನದೇ